ಬನ್ನಿ ಇವತ್ತು ಒಂದು ಹಳೇ ಕಾಲದ ಅಜ್ಜಿ ಹೇಳ್ಕೊಡ್ತಾ ಇದ್ದೀನಿ ಸೊ ಇದು ನರಳೆ ಕುಡಿ ನಿಮ್ಮ ಊರ ಕಡೆ ಎಲ್ಲ ಸಿಗುತ್ತೆ ಸೊ ನಾನು ಒಂದು ಗಿಡದಲ್ಲಿ ತಂದು ಬಾಟಲ್ ತಂದು ಹಾಕೊಂಡಿದ್ದೀನಿ ಸೊ ಇಲ್ಲೆಲ್ಲ ಸಿಗಲ್ಲ ಈ ಥರದ್ದೆಲ್ಲ ಇದು ಏನು ಅಂತಲೂ ಇಲ್ಲಿರೋರಿಗೆ ಗೊತ್ತಿಲ್ಲ ಸೊ ಇದು ನರಳೆ ಕುಡಿ ಸೊ ಇದನ್ನು ನೀವು ಚಿಗಿರು ಚಿಗಿರು ಅಥವಾ ಬಳ್ಳಿಗಳು ಏನು ಬಂದಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ ಸೊ ಅದಾದ ನಂತರ ಕೈಗೆ ಎಣ್ಣೆ ಹಾಕ್ಕೊಂಡು ಅದನ್ನು ನಾರೆಲ್ಲ ತೆಕ್ಕೋಬೇಕು ಇಲ್ಲಾಂದರೆ ಕೈ ಕಡ್ತಾ ಬರುತ್ತೆ ಸೊ ಇದು ತುಂಬಾ ಹಾರ್ಟಿಗೆ ಮತ್ತು ನಿಮ್ಮ ಹೊಟ್ಟೆಗೆ ತುಂಬ ಫೈಬರ್ ಹೈ ಫೈಬರ್ ಹಾಗೆ ನಿಮ್ಮ ಹೊಟ್ಟೆ ಕ್ಲಿಯರ್ ಮಾಡುತ್ತೆ ತಿಂಗಳಿಗೂ ಒಂದು ಸತಿನೋ ಅಥವಾ ಎರಡು ಸತಿನೋ ಮಿನಿಮಮ್ ಮಾಡ್ಕೊತೀನಿ ತುಂಬನೇ ಹೆಲ್ತ್ಕೊಳ್ಳಿ ಏನೇನು ಸಾಮಾನು ಬೇಕು ಅಂತ ಹೇಳ್ತೀನಿ ಕಾಯಿ ಕಡ್ಲೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಕ್ಕಿ ಸಾಂಬಾರು ಸೊಪ್ಪು ಆಮೇಲೆ ನರಳೆ ಕುಡಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಬೇಕು ಹುಣಸೆ ಹಣ್ಣು ಹಾಕಿದ್ರೆ ರುಚಿ ಸಕ್ಕತ್ತಾಗಿ ಬರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡಿ ಎಣ್ಣೆ ಎಷ್ಟು ಕಮ್ಮಿ ಯೂಸ್ ಮಾಡಿದ್ದೀನಿ ಅಂತ ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳಿ ತುಂಬ ಏನು ಸುಡು ಬ್ರೌನ್ ಥರ ಏನು ಬೇಡ ಸ್ವಲ್ಪ ಬೇಯ್ಬೇಕು ಅದು ಹಸಿ ಹಸಿದೆಲ್ಲ ಹೋಗಬೇಕು ಆ ಥರ ಸೊ ಅದಾದಮೇಲೆ ಖಾರದ ಪುಡಿ ನಿಮ್ಮ ಮನೆ ಸಾರಿನ ಪುಡಿ ಹಾಕ್ಕೊಂಡು ಹಳದಿ ಹಾಕ್ಕೊಂಡು ರುಬ್ಕೊಳ್ಳಿ ಸೊ ಅದಾದಮೇಲೆ ಸಾಸಿವೆ ಒಗ್ಗರಣೆ ಕೊಟ್ಟು ಅದನ್ನು ಖಾರನ ಚೆನ್ನಾಗಿ ಹುರ್ಕೊಂಡು ಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ನೀರು ಆ್ಯಡ್ ಮಾಡಿಕೊಂಡು ಒಂದು ಟೊಮೆಟೊ ಒಂದು ಅಥ್ವಾ ಎರಡು ಟೊಮೆಟೊ ಹಾಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಸಾರನ್ನು ಕುದಿಸಿ ವೆರಿ ಸಿಂಪಲ್ ಫೈವ್ ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಈ ಸಾಂಬಾರು ಹಾಗೆ ರುಚಿ ಮಾತ್ರ ಕೇಳಿಬಿಡಿ ಹಾಗೆ ಹೆಲ್ತ್ಗೆ ಸೂಪರ್ ಬೆನಿಫಿಷಿಯಲ್ ಸೊ ಈ ಥರದ್ದೆಲ್ಲ ಅಡುಗೆಗಳು ಈಗ ಮಾಸಿ ಹೋಗಿದೆ ಅದನ್ನು ರಿಯೂಸ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಅದನ್ನು ಅದನ್ನು ಜೊತೆ ಹಾಕೊಂಡು ಊಟ ಮಾಡಿ ಮೀನ್ ಸರ ಥರ ಟೇಸ್ಟ್ ಬರುತ್ತೆ ನಿಮ್ಮ ಒಪಿನಿಯನ್ನ ತಿಳ್ಸಿ